ಇವತ್ತು ನಾವು ಡೈನಮೋ ಎಂದರೇನು ಮತ್ತು ಅದರ ಕಾರ್ಯವಿಧಾನ ಯಾವ ರೀತಿ ಇರುತ್ತದೆ ಅಂತ ನೋಡೋಣ. ಡೈನಮೋ ಅನ್ನೋದು ಏನಪ್ಪ, ನಿಮಗೆಲ್ಲ ಗೊತ್ತಿರುವಂತೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಒಂದು ಸಾಧನ. ಅದ ಈ ಒಂದು ವ್ಯಾಖ್ಯೆಯನ್ನು ಪರಿಶೀಲನೆ ಮಾಡಲಿಕ್ಕೆ ನಾವು ಒಂದು ಸರಳವಾದಂಥ ಒಂದು ಮಾದರಿಯನ್ನು ಮಾಡಿದ್ದೇವೆ. ಇಲ್ಲಿ ನಾವು ಬಳಸ್ತಿರುವಂಥ ಸಾಧನಗಳು ಯಾವಪ್ಪ ಅಂತಂದರೆ, ಒಂದು ಡೈನಮೋ ಡಿ ಸಿ ಮೋಟಾರ್ಗೆ ನಾವೇನು ಮಾಡಿದ್ದೀವಪ್ಪ ಇದರಲ್ಲಿ ಅಂತಂದರೆ, ಒಂದು ಡಿ ಸಿ ಮೋಟಾರನ್ನು ತೆಗೆದುಕೊಂಡು ಖಾಲಿಯಾದಂಥ ಒಂದು ತಗಡಿನ ಡಬ್ಬದಿಂದ ಈ ರೀತಿ ಟರ್ಬೈನ್ ಅಂತ ಮಾಡಿಕೊಂಡಿದ್ದೀವಿ. ಎಮ್ ಸಿಲನ್ನು ಬಳಸಿ ಇದನ್ನು ಫಿಕ್ಸ್ ಮಾಡಲಾಗಿದೆ. ಹಾಗೂ ಈ ಡೈನಮೋ ಏನಿದೆಯಲ್ಲ, ಡೈನಮೋದ ಎರಡು ವೈರ್ಗಳೇನಿರ್ತವೆ ಅದನ್ನು ಒಂದು ಎಲ್ ಇ ಡಿಗೆ ಸಂಪರ್ಕಿಸಲಾಗಿದೆ. ಇದು ಮುಖ್ಯವಾಗಿ ನಾವು ಕೆಲಸ ಮಾಡತಕ್ಕಂಥ ಒಂದು ಸಾಧನ. ಇದನ್ನು ತಿರುಗಿಸುವ ಸಲುವಾಗಿ ನಾವು ಏನು ಬಳಸ್ತೀವಪ್ಪ ಅಂತಂದರೆ, ಒಂದು ಏರ್ ಪಂಪನ್ನು ಬಳಸ್ತೀವಿ, ಸ್ಪ್ರೇ ಪಂಪನ್ನು ಬಳಸ್ತೀವಿ. ಈ ಸ್ಪ್ರೇ ಪಂಪನ್ನು ಯಾವ ರೀತಿ ಕೆಲಸ ಮಾಡ್ತದೆ ನೋಡ್ರಿ, ಸ್ಪ್ರೇ ಪಂಪನ್ನು ನಾವು ಒಂದು 1.5 ಲೀಟರ್ನ ಬಾಟಲ್ಗೆ ಜೋಡಿಸಿ ಏನು ಮಾಡಬೇಕು, ಅದರ ಸಂಪೂರ್ಣವಾಗಿ ಭರ್ತಿಯಾಗಿ ಒಂದು ಪಂಪ್ ಮಾಡಬೇಕು. ನೀವು ಇಲ್ಲಿ ಮುಟ್ಟಿ ನೋಡಬೇಕಿದ್ರು ಯಾವ ರೀತಿ ಆಗಬೇಕಪ್ಪ ಅಂತಂದರೆ, ಬಾಟಲ್ ನೀವು ಎಷ್ಟೇ ಬಿಗಿಯಾಗಿ ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರೂ ಬಿಗಿಯಾಗಿರಬೇಕು. ಅಷ್ಟೊಂದು ಪ್ರಮಾಣದಲ್ಲಿ ಏನು ಮಾಡಬೇಕಪ್ಪ ನಾವು ಅಂತಂದರೆ, ಗಾಳಿಯನ್ನು ಇರುತ್ತೆ. ಇನ್ನೊಂದು ಸ್ವಲ್ಪ ಪಂಪ್ ಮಾಡ್ತಾ ಇದ್ದೀನಿ. ಈ ಗಾಳಿ ಏನು ಮಾಡ್ತದಪ್ಪ, ಈಗ ಇದರ ನಾಜಲ್ನ ಮೂಲಕ ರಭಸವಾಗಿ ಹೊರಗೆ ಬರುತ್ತದೆ. ಹೊರಗೆ ಬಂದಾಗ ಟರ್ಬೈನ್ ತಿರುಗುತ್ತದೆ. ಟರ್ಬೈನ್ ತಿರುಗಿದ್ರಾಗ ಏನು ಗೊತ್ತಾಗ್ತದಪ್ಪ ನಮಗೆ ಅಂತಂದರೆ, ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿದ್ದು ಗೊತ್ತಾಗ್ತದೆ. ನೋಡಿ, ಅದ ಡೈನಮೋ. ಇದನ್ನೇ ನಾವೇನು ಕರಿತೀವಪ್ಪ ಅಂತಂದರೆ, ಇಂಥ ಸಾಧನವನ್ನೇ ನಾವು ಡೈನಮೋ ಅಂತ ಕರಿತೀವಿ. ಏನಾಗ್ತಿದೆ, ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ. ಈ ರೀತಿ ಡೈನಮೋ ಎಂಬುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತದೆ ಅನ್ನೋದನ್ನು ನಾವು ಸುಲಭವಾಗಿ ತಿಳ್ಕೊಳ್ಬೋದು.